ಇನ್ನು ಚುನಾವಣೆ ಬಂದಾಗ ಮಾತ್ರ ಕುಮಾರಸ್ವಾಮಿ ಮಾತನಾಡ್ತಾರೆ ಕುಮಾರಸ್ವಾಮಿ ಅಪ್ಪನ ಹೆಸರು ಹೇಳ್ಕೊಂಡು ಇನ್ನು ಎಷ್ಟು ದಿನ ರಾಜಕಾರಣ ನಡೆಸ್ತಾರೆ ಎಂದು ಸಚಿವ ಚೆಲ್ಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ ಈ ಕುರಿತು ಮಂಡ್ಯದಲ್ಲಿ ಮಾತನಾಡಿದ ಅವರು ಹಿಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಕಾವೇರಿ ನೀರಿಗಾಗಿ ಸಾಕಷ್ಟು ಹೋರಾಡಿದ್ದಾರೆ ಆಗ ಕುಮಾರಸ್ವಾಮಿ ಅಪ್ಪನ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಾ ಬಂದಿದ್ದಾರೆ ಅವರ ವೈಯಕ್ತಿಕ ಐಡೆಂಟಿಟಿ ಏನೂ ಇಲ್ಲ ಎಂದು ಸಚಿವ ಅವರು ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ಸಾಧನೆ ಏನು ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು ಈ ಜಿಲ್ಲೆಯ ಜನಕ್ಕೂ ಗೊತ್ತು ಮತಕ್ಕಾಗಿ ಏನು ಬೇಕೋ ಅದನ್ನು ಮಾತನಾಡ್ತಾರೆ ಮಾ ಮಾಡ್ತಾರೆ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿಲ್ಲ ಅವರ ತಂದೆ ಕೊಡುಗೆ ಕೊಟ್ಟಿದ್ದು ಆಯಿತು ನಮ್ಮ ಜನತೆ ಕೃತಜ್ಞತೆ ಸಲ್ಲಿಸಿದ್ದು ಆಯಿತು ದೇವೇಗೌಡರ ಕೊಡುಗೆ ಮೇಲೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿಗೆ ಮಂಡ್ಯದಲ್ಲಿ ಗುಡುಗಿದ್ದಾರೆ ಅಲ್ಲದೆ ಕುಮಾರಸ್ವಾಮಿಗೆ ಮಂಡ್ಯದಲ್ಲಿ ಅನುನ ಅನುಯಾಯಿಗಳಿರ್ಬೋದು ಆದರೆ ಜಿಲ್ಲೆಗೆ ಮತ್ತು ಕಾವೇರಿ ಅಚ್ಚುಕಟ್ಟಿಗೆ ಅವರ ಕೊಡುಗೆ ಏನೂ ಇಲ್ಲ ಅಂತ ಹೇಳಿದರು ಆದರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಕಾವೇರಿ ನೀರಿಗಾಗಿ ಸಾಕಷ್ಟು ಹೋರಾಡಿದ್ದಾರೆ ಹಾಗಾಗಿ ಕುಮಾರಸ್ವಾಮಿ ಅಪ್ಪನ ಹೆಸರು ಹೇಳಿಕೊಂಡು ರಾಜಕಾರಣ ಮಾಡ್ತಾ ಬಂದಿದ್ದಾರೆ ಅಂತ ಚೆಲುವರಾಯ ಸ್ವಾಮಿ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದವರು ಚೆಲವರಾಯಸ್ವಾಮಿ ನಂತರ ವೈಯಕ್ತಿಕ ಮನಸ್ತಾಪಗಳು ಒಂದಷ್ಟು ಗೊಂದಲಗಳು ಇವೆಲ್ಲರಿಂದಾಗಿ ಕಾಂಗ್ರೆಸ್ಸಿಗೆ ಬಂದರು ಗೆದ್ದರು ಈಗ ಸಚಿವರು ಆಗೋರೆ ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವರು ಫಸ್ಟ್ ಟಾರ್ಗೆಟ್ ಮಾಡಿದ್ದೆ ಅವ್ರನ್ನ ಆದರೆ ಸರ್ಕಾರ ಜಗ್ಲಿಲ್ಲ ಇದೀಗ ಚೆಲುವರಾಯಸ್ವಾಮಿಯವರು ಕುಮಾರಸ್ವಾಮಿಯವ್ರ ವಿರುದ್ಧ ಬಿದ್ದವ್ರೆ ಅಪ್ಪನ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಾರೆ ಅವ್ರಿಗೆ ಐಡೆಂಟಿಟಿ ಇಲ್ಲ ಅಂತ